ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ಪ್ರಧಾನಿ ಹುಟ್ಟುಹಬ್ಬಕ್ಕೆ ಬಿಜೆಪಿಯ ಕಾರ್ಯಕರ್ತರು ರಕ್ತದಾನ ಮಾಡಿದರು. ಹೌದು, ಕೊಪ್ಪಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ 70ನೇ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಯುವ ಮೋರ್ಚಾದ ವತಿಯಿಂದ ರಕ್ತದಾನ ಶಿಬಿರಕ್ಕೆ ಕಂದಾಯ ಸಚಿವ ಆರ್ ಅಶೋಕ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಹಾಲಪ್ಪ ಆಚಾರ್, ರಾಜ್ಯ ಕಾರ್ಯದರ್ಶಿ ಹೇಮಲತಾ ನಾಯಕ್, ಬಿಜೆಪಿ ಮುಖಂಡರಾದ ಅಮರೇಶ್ ಕರಡಿ, ನಗರ ಪ್ರಾಧಿಕಾರದ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನವೀನ ಗುಳಗಣ್ಣವರ್, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಯಮನೂರ್ ಚೌಡ್ಕಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಚಂದ್ರ ಮಾಲಿಪಾಟೀಲ್, ಜಿಲ್ಲಾ ಕಾರ್ಯದರ್ಶಿ ಪುಟ್ಟರಾಜ್ ಚಕ್ಕಿ, ಕೊಪ್ಪಳ ಹಾಗೂ ಇತರೆ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೆಳಗ್ಗೆಯಿಂದ ಸಂಜೆವರೆಗೂ ರಕ್ತದಾನ ಶಿಬಿರ ಯಶಸ್ವಿಯಾಗಿ ಜರುಗಿತು. ನರೇಂದ್ರ ಮೋದಿ ಜೀವರ 70ನೇ ಹುಟ್ಟುಹಬ್ಬದ ಕಾರ್ಯಕ್ರಮ ಪ್ರಯುಕ್ತ ಕರ್ನಾಟಕಕ್ಕೆ ಸಹಕಾರ ಮಾಡತಕ್ಕಂತ ಎಲ್ಲಾ ಮುಸ್ಲಿಂ ಮಂಡಲದ ಕಾರ್ಯಕರ್ತರಿಗೆ ತುಂಬಿದ ಧನ್ಯವಾದಗಳು. ಕೊಪ್ಪಳ ಶ್ರೀ ಗವಿಸಿದ್ಧೇಶ್ವರ ಮಠದ ಆವರಣದಲ್ಲಿ ಕೊಪ್ಪಳ ಜಿಲ್ಲಾ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮೇಲ್ವಿಚಾರಕರ ಸಂಘಕ್ಕೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಜಿಲ್ಲಾಧ್ಯಕ್ಷರಾಗಿ ಶೇಖರಗೌಡ ಪೊಲೀಸ್ ಪಾಟೀಲ್, ಗೌರವ ಅಧ್ಯಕ್ಷರಾಗಿ ನಾಗಪ್ಪ ತಳವಾರ್, ಉಪಾಧ್ಯಕ್ಷರಾಗಿ ಶ್ರೀಮತಿ ಗೌಸಿದ್ದಮ್ಮ ಗೌಡರ್, ಕಾರ್ಯದರ್ಶಿಯಾಗಿ ಫಕೀರಪ್ಪ ಪೂಜಾರಿ, ಖಜಾಂಚಿಯಾಗಿ ಗೋಪಾಲ, ಸಂಘಟನಾ ಕಾರ್ಯದರ್ಶಿಯಾಗಿ ಶರಣಗೌಡ ಪಾಟೀಲ್, ಕಾನೂನು ಸಲಹೆಗಾರರಾಗಿ ಲಕ್ಷ್ಮಣ ಟಿ, ಇತರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಗ್ರಾಮ ಪಂಚಾಯತ್ ಗ್ರಂಥಾಲಯ ವ್ಯವಸ್ಥೆ ಗ್ರಾಮೀಣ ಭಾಗದಲ್ಲಿ ವಿದ್ಯಾವಂತರಿಗೆ ಸರಳ ಮತ್ತು ಸರಾಗವಾಗಿ ಓದುವ ಅವಕಾಶವನ್ನು ಕಲ್ಪಿಸುತ್ತಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಓದುಗರಿಗೆ ಸ್ಫೂರ್ತಿ ಸಿಗುವ ರೀತಿಯಲ್ಲಿ ಸಂಘಟನೆ ಮಾಡುವ ಸಲುವಾಗಿ ಸಂಘಟನೆಯನ್ನು ರಚನೆ ಮಾಡಿಕೊಳ್ಳಲಾಗಿದೆ ಎಂದು ಪ್ರಕಟಣೆಯಲ್ಲಿ ಅವರು ತಿಳಿಸಿದ್ದಾರೆ. ಬಹುದಿನಗಳಿಂದ ಗುಸುಗುಸು ನಡೆದಿದ್ದ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಗೆ ಕೊನೆಗೂ ಮುಕ್ತಿ ಕಂಡಿದೆ. ಕೊಪ್ಪಳ ಜಿಲ್ಲೆಯ ಹಲವು ಪೊಲೀಸ್ ಅಧಿಕಾರಿಗಳನ್ನು ಸರ್ಕಾರ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ವರ್ಗಾವಣೆಗೊಂಡ ಅಧಿಕಾರಿಗಳ ವಿವರವನ್ನು ನೋಡುವುದಾದರೆ, ಪ್ರಕಾಶ್ ಮಾಳಿ ಮಹಿಳಾ ಪೊಲೀಸ್ ಠಾಣೆಯಿಂದ ಗುಪ್ತಚರ ಇಲಾಖೆಗೆ, ವಿಶ್ವನಾಥ್ ಹಿರೇಗೌಡ್ರ ಅವರು ಎಸಿಬಿಯಿಂದ ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣೆಗೆ, ರವಿ ಉಕ್ಕುಂದ ಅವರು ಗ್ರಾಮೀಣ ಠಾಣೆಯಿಂದ ಡಿಎಸ್ಬಿಗೆ, ಸುರೇಶ್ ತಳವಾರ್ ಅವರು ಗಂಗಾವತಿ ಗ್ರಾಮೀಣ ಠಾಣೆಯಿಂದ ಹೊಸಪೇಟೆ ಕಂಪ್ಲಿ ಗ್ರಾಮೀಣ ಠಾಣೆಗೆ, ಚಂದ್ರಶೇಖರ ಕುಷ್ಟಗಿಯಿಂದ ರಾಯಚೂರು ಡಿಸಿಬಿಗೆ, ಮಹಾಂತೇಶ ಸಜ್ಜನ ಕೊಪ್ಪಳ ಡಿಎಸ್ಬಿಯಿಂದ ಲಿಂಗಸೂರಿಗೆ, ಅದೇ ರೀತಿಯಾಗಿ ಮಾರುತಿ ಗುಳ್ಳಾರಿ ಅವರು ರಾಜ್ಯ ಗುಪ್ತಚರ ಇಲಾಖೆಯಿಂದ ಕೊಪ್ಪಳ ನಗರ ಪೊಲೀಸ್ ಠಾಣೆಗೆ, ಮೌನೇಶ್ವರ ಗುಪ್ತಚರ ಇಲಾಖೆಯಿಂದ ಕೊಪ್ಪಳ ಮಹಿಳಾ ಪೊಲೀಸ್ ಠಾಣೆಗೆ, ಹೀಗೆ ಒಟ್ಟು ರಾಜ್ಯದ 84 ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಲೋಕಸಭೆಯಲ್ಲಿ ಕೊಪ್ಪಳ ಜಿಲ್ಲಾ ಸಂಸದ ಗಂಗಾವತಿಯ ದರೋಜಿ ನೂತನ ರೈಲು ಮಾರ್ಗ ರಚನೆಯ ಬಗ್ಗೆ ಪ್ರಸ್ತಾಪ ಮಾಡಿದರು. ಸಂಗಣ್ಣ ಕರಡಿ ಅವರು ಲೋಕಸಭೆಯಲ್ಲಿ ಸುಮಾರು 3 ನಿಮಿಷಗಳ ಕಾಲ ಇಂಗ್ಲಿಷ್ನಲ್ಲಿ ಮಾತನಾಡಿ ತಮ್ಮ ಬೇಡಿಕೆಯನ್ನು ಸಲ್ಲಿಸಿದರು. Thank you, sir. Respected speaker, sir. Subject proposal for new railway broad gauge line from Gangavati to Daroji Ballari district, about 35 km distance, sir. Sir, Gangavati taluk is situated in the Koppal district in Karnataka. This area is rich in the paddy cultivation and the paddy grown in the Gangavati. Has a very wide market and has a best quality of rice. There are rice mills and good local transportation facility. Gangavati has Anigundi pilgrims place, which is the birthplace of the Lord Hanuman, which is the high tourism importance.
It is the request and demand of the public and farmers of Gangavati city and taluka. If a railway broadgauge line is established, created from Gangavati to Dharwaji, which is the about 35 km distance, would be more appropriate in the interest of the public. There is the deer park in Dharwaji, which is in the added in the attraction for tourism. The railway line from Dharwaji gets the connected to Bellary and Bangalore. This new railway broadgauge line will also connect to the Raichur, Mundabad, Mehbubnagar railway line. Therefore, certain creation of new railway broadgauge line from the Gangavati railway station to Dharwaji railway station is more appropriate and service both business and tourism requirement the public and Gangavati taluk. Sir, I earnestly request the Honorable Speaker and requested Minister to kindly consider request for the creation of the new railway broadgauge railway line from the Gangavati to Dharwaji, sir. Thank you, sir. Amar Singh ji, abhi after zero.